ಲೋಡ್ ಶೆಡ್ಡಿಂಗ್ ವಿಚಾರದಲ್ಲಿ ತಮಗೆಲ್ಲ ಗೊತ್ತಿದೆ, ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲ. ಯಾವಾಗ ಬರಗಾಲ ಇರ್ತದೋ ವಿದ್ಯುಚ್ಛಕ್ತಿ ಉತ್ಪಾದನೆ ಕಡಿಮೆ ಆಗ್ತದೆ, ವಿದ್ಯುಚ್ಛಕ್ತಿ ಬೇಡಿಕೆ ರೈತರ ಜಾಸ್ತಿ ಆಗ್ತಾ ಇದೆ. ಒಂದೆರಡು ಗಂಟೆ ಕೆಲವು ಕಡೆ ಕಡಿಮೆ ಆಗಿದೆ ಅಂಥೇಳಿ ಎಲ್ಲ ಕಡೆಯೂ ಒತ್ತಡ ಬರ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಮಿನಿಸ್ಟರ್ ಕೂಡ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಿನ್ನೆ ನನಗೆ ಡೆಲ್ಲಿಯಿಂದನೂ ಕೂಡ ನನಗೆ ಮಾತಾಡಿದ್ರು. ನಾವು ಕೂಡ ಈ ಸೋಲಾರ್ ಪವರು ಇನ್ನೊಂದು 10,000 ಎಕರೆ ತೆಗೆದುಕೊಂಡು ಮಾಡಬೇಕು ಅಂತೇಳಿ ವಿಂಡು ಬೇರೆ ಬೇರೆ ಕಡೆ ಪವರ್ನ ಸ್ವಲ್ಪ ಮುಂಜಾಗ್ರತವಾಗಿ ನಮ್ಮ ಲೋಡ್ ಡಿಮ್ಯಾಂಡ್ ಯಾವ ರೀತಿ ಜಾಸ್ತಿ ಬರ್ತದೆ ಆ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಪವರ್ ಮಿನಿಸ್ಟರ್ ಅದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಪವರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಸ್ವಲ್ಪ ಪವರ್ನ ಬೇರೆ ರಾಜ್ಯದ ಪವರನ್ನು ನಮಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತೇಳಿ, ನಾವು ಗ್ರಿಡ್ಗೆ ನಮಗೆ ಕನೆಕ್ಷನ್ ಕೊಡಿ ಅಂತ ಕೂಡ ನಮ್ಮ ಮಂತ್ರಿಗಳು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಅದಾದ ತಕ್ಷಣ ಸ್ವಲ್ಪ ಅವರೇನಾದ್ರು ನಮಗೆ ಸೆಂಟ್ರಲ್ ಗ್ರಿಡ್ಡಿಂದ ನಮಗೆ ಪವರ್ ಸಿಕ್ಕಿದ್ರೆ ಬಹುಶಃ ನಾವು ಸ್ವಲ್ಪ ರೈತರಿಗೆ ಹೆಚ್ಚಿಗೆ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇದಕ್ಕೆಲ್ಲ ತಾವು ಕೂಡ ನಮಗೆ ಸಹಕಾರ ಕೊಡಬೇಕು. ಮಳೆ ಬಿದ್ದಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ, ಮಳೆ ಇಲ್ಲದೆ ಇದ್ದರಿಂದ ಈ ಸಮಸ್ಯೆ ಬಂದಿದೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇದೇ ಪರಿಸ್ಥಿತಿ ಬಂದಿದ್ರು ಕೂಡ ನಾವು ಯಾವ ರೀತಿ ಉತ್ಪಾದನೆ ಮಾಡಿದೋ 10-12-13,000 ನಾವು ಎನ್ಹಾನ್ಸ್ಮೆಂಟ್ ಮಾಡಿದ್ದೋ ನಮ್ಮ ಅವಧಿಯಲ್ಲಿ. ಲಾಸ್ಟ್ 4 ಇಯರ್ಸು ಏನು ಕೂಡ ಅವರು ಎನ್ಹಾನ್ಸ್ಮೆಂಟ್ ಮಾಡಲಿಲ್ಲ, ಅದಕ್ಕೆ ಈ ಪರಿಸ್ಥಿತಿ ಬಂದಿದೆ. ಇವತ್ತು ಯಾರೋ ಬಿಜೆಪಿಯವರು ಯಾರು ಇವತ್ತು ಟೀಕೆ ಮಾಡ್ತಾ ಇದಾರಲ್ಲ, ಅವ್ರ ಕಾಲದಲ್ಲಿ ಎಷ್ಟು ಪವರನ್ನು ಉತ್ಪಾದನೆ ಮಾಡಿದ್ದೀರಿ, ಏನು ಹೊಸ ಕಾರ್ಯಕ್ರಮ ತೆಗೆದುಕೊಂಡಿದ್ದೀವಿ ಅಂತ ಫಸ್ಟು ಜನರಿಗೆ ತಿಳಿಸಿ ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಏನೇಳಿ, ನಾವು ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತೀವಿ, ಅವ್ರ ರಾಜ್ಯದಲ್ಲಿ ಅವ್ರು ನೋಡಲಿ. ಸುಮ್ಮನೆ ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ, ಅದಕ್ಕೆ ಅವಕಾಶ ನಾವು ಕೊಡುವುದಿಲ್ಲ. ಆಯ್ತಲ್ಲಪ್ಪ, ಲೋಡ್ ಶೆಡ್ಡಿಂಗ್ ವಿಚಾರದಲ್ಲಿ ತಮಗೆಲ್ಲ ಗೊತ್ತಿದೆ, ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.